ಮನೆ ಸ್ನೇಹಿತರು ಈ ರೀತಿ ಫೈರ್ ಎಫೆಕ್ಟ್ ವಿಡಿಯೋನ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಆಮ್ ಫ್ರಮ್ ರಾಜಶೇಖರ್ ಕೆಚ್ಚದೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಒಂಥರ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಮೊದಲೇ ಬಾರ ನಮ್ಮ ಯೂಟ್ಯೂಬ್ ತರಫ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಪಕ್ಕದ ಕಾಣೋ ಬರ್ಬಿಟ್ಟು ಪ್ರೆಸ್ ಮಾಡಿ. ಸ್ನೇಹಿತರೆ ಈ ರೀತಿಯಾಗಿ ಫಿಕ್ಸ್ ಅಂತ ಆ್ಯಪ್ ಆ್ಯಪ್ನ ಕ್ಲಿಕ್ಕೊಂಡು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಈ ರೀತಿ ಎಫೆಕ್ಟ್ಸ್ ಕಾಣ್ತಾ ಇದೆ ನೋಡ್ಕೋಬೋದು. ಪ್ಲಸ್ ಮೇಲೆ ಕ್ಲಿಕ್ ಮಾಡೋ, ಕ್ಲಿಕ್ ಮಾಡೋ ಫೋಟೋ ಎಡಿಟ್ ಎಡಿಟ್ ಅಂತಿದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡೋ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಟೋನ ಕಾಣುತ್ತೆ, ಫೋಟೋ ಮೇಲೆ ಕ್ಲಿಕ್ ಮಾಡೋ, ಕ್ಲಿಕ್ ಕಾಣ ತಕ್ಷಣ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಕಾಣ್ತಾ ಇದೆ ನೋಡ್ಕೋಬೋದು. ಎಫೆಕ್ಟ್ಸ್ ಕಾಣ್ತಿದೆ, ರೀಸೆಂಟ್ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡೋ ಈ ರೀತಿ ಇಂಟರ್ಫೇಸ್ ಆಯಿತು. ಹಿಂಗೆ ಹೋಗ್ಬಿಟ್ಟು ಸೇವ್ ಕೊಡೋಣ. ಸೇವ್ ಆಯಿತು ಆಲ್ರೆಡಿ, ಸೇವ್ ಆಯಿತು. ಪಿಕ್ಸೆಲ್ನೇ ಆ್ಯಪ್ ಅಂತ ಆ್ಯಪ್ ಇದೆ, ಆಮೇಲೆ ಕ್ಲಿಕ್ ಮಾಡೋ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಂಟರ್ಫೇಸ್ ಆಯಿತು. ಇಂಟರ್ಫೇಸ್ ಆದ ತಕ್ಷಣ ಇಲ್ಲಿ ಇಂಪೋರ್ಟ್ ಇಮೇಜ್ ಅಂತ ಇಂಪೋರ್ಟ್ ಇಮೇಜ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇದು ಇಂಟರ್ಫೇಸ್ ಆಗುತ್ತೆ. ಇಂಟರ್ಫೇಸ್ ಆಗುತ್ತೆ, ಓಪನ್ ಮಾಡ್ಕೊಳ್ಳೋಣ. ಓಪನ್ ಕೊಟ್ಕೊಂಡು ಈ ರೀತಿ ಕಾಪಿ ಮಾಡೋಣ. ಸ್ವಲ್ಪ ಕಾಪ್ ಕೊಟ್ಕೊಂಡು ಎರೈಸ್ ಕಲರ್ ಐತೆ, ಎರೈಸ್ ಕಲರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಆಯಿತು. ಓಪನ್ ಈ ರೀತಿಯಾಗಿ ಲುಕ್ ಕಾಣುತ್ತೆ ನೋಡ್ಕೋಬೋದು. ಓಕೆ ಕೊಡ್ಬೋದು, ಓಕೆ ಕೊಟ್ಟು ಇದು ಸೇವ್ ಆ್ಯಸ್ ಇಮೇಜ್ ಇದೆ, ಸೇವ್ ಆ್ಯಸ್ ಇಮೇಜ್ ಮಾಡ್ಕೊಳ್ಳೋಣ. ಸೇವ್ ಆಗಲ್ರಿ ಎಲ್ರಿ ಆದ ತಕ್ಷಣ ನಮ್ಮ ಕೈ ಮಾಡಿ ಬನ್ನಿ ಸ್ನೇಹಿತರೆ, ಕನ್ವೆಸ್ಟ್ ಮೇಲೆ ಓಪನ್ ಮಾಡ್ಕೊಳೋಣ. ಓಪನ್ ಮಾಡ್ತಾ ಈ ರೀತಿ ಇಂಟರ್ಫೇಸ್ ಆಯಿತು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳೋಣ. ಕ್ಲಿಕ್ ಮಾಡೋ ಸಿಕ್ಕ ನೇರೇಶ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಫೈರ್ ಎಫೆಕ್ಟ್ಸ್ ವಿಡಿಯೋಗಳನ್ನ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ಕೊಳ್ಳೋಣ. ಕ್ರಾಪಿಂಗ್ ಮಾಡೋಣ, ಕ್ರಾಪ್ ಮಾಡಿಕೊಂಡು ಸೌಂಡೆಲ್ಲ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಕಡಿಮೆ ಮಾಡ್ಕೊಳೋಣ, ಫುಲ್ಲಾಗಿ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇದು ಇಂಟರ್ಫೇಸ್ ಆಯಿತು. ನಾನು ಆಲ್ರೆಡಿ ಫಿಕ್ಸಲ್ ಲ್ಯಾಬಲ್ಲಿ ಒಂದಿಷ್ಟು ಫೋಟೋನ ಕ್ರಾಪಿಂಗ್ ಮಾಡಿ ಹಿಟ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದು ಕ್ರಾಪ್ ಮಾಡೋಣ. ಕ್ರಾಪ್ ಮಾಡೋ ಸೈಜನ್ನು ನಾವು ಅಡ್ಜಸ್ಟ್ ನಾವು ಯಾವ ರೀತಿ ಬೇಕು ಆ ರೀತಿಯಾಗಿ ಅಡ್ಜಸ್ಟಲ್ಲಿ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನೋಡ್ಕೋಬೋದು. ಈ ರೀತಿಯಾಗಿ ಕ್ರಾಪಿಂಗ್ ಆಗ್ತದೆ. ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಎಫೆಕ್ಟ್ ಕಾಣ್ತದೆ. ಅದನ್ನು ಸೈಡಲ್ಲಿ ಈ ರೀತಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅದನ್ನು ಈ ರೀತಿಯಾಗಿ ಕಾಣ್ತದೆ. ಫೋಟೋನ ಫುಲ್ಲಾಗಿ ಇಟ್ಕೊಳ್ಳೋಣ. ಇಟ್ಕೊಂಡ ತಕ್ಷಣ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫೋಟೋನ ಕರೆಕ್ಟಾಗಿ ಮಾಡಿಕೊಂಡು ಒಂದಿಷ್ಟು ಓಪನ್ ಮಾಡ್ಕೊಳ್ಳೋಣ. ಕಲರ್ಸ್ ಅಡ್ಜಸ್ಟ್ಮೆಂಟಲ್ಲಿ ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಆಯಿತು. ಆ ತಕ್ಷಣ ಈ ರೀತಿ ನೋಡ್ಕೋಬೋದು. ಓಪನ್ ಕೊಡ್ತಾ ಇದ್ದೀನಿ, ಓಪನ್ ಆಯಿತು. ಈ ರೀತಿಯಾಗಿ ಫೈರ್ ಎಫೆಕ್ಟ್ಸ್ ಕಾಣ್ತಾ ಇದ್ದೀನಿ ನೋಡ್ಕೋಬೋದು. ಯಾವ ರೀತಿಯಾಗಿ ಕಾಣ್ತಾ ಇದ್ದೀನಿ ಅಂತ ಸ್ನೇಹಿತರೆ, ಒಂದು ಅತ್ಯುತ್ತಮವಾದ ಕ್ರೈಮ್ ಮಾಸ್ಟರಲ್ಲಿ ಫೈರ್ ಎಫೆಕ್ಟ್ಸ್ ವಿಡಿಯೋ ಫೋಟೋನ್ನು ನಾವು ಮಾಡ್ಕೋಬೋದಂತ ಹೇಳ್ತಾ, ಮತ್ತು ಅದನ್ನು ನಾವು ಯಾವ ರೀತಿಯಾಗಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದಂತ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡ್ಕೋಬೋದು. ಮಾಡ್ಕೊಂಡು ಇಲ್ಲಿ ಶೇರ್ ಅಂತ ಶೇರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಐತೆ. ನಾವು ಎಚ್ ಡಿ ಫುಲ್ ಎಚ್ ಡಿ ಅಂತ ಕಾಣೋದು. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡ್ಕೋಬೋದು. ಎಕ್ಸ್ಪೋರ್ಟ್ ಆಗ್ತದೆ ನೋಡ್ಬೋದು, ವಿಡಿಯೋನ ಎಕ್ಸ್ಪೋರ್ಟ್ ಆಗ್ತದೆ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ವಿಡಿಯೋ ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಾಯಿದೆ ನೋಡ್ಕೋಬೋದು. ಯಾವ ರೀತಿಯಾಗಿ ಇಂಟರ್ಫೇಸ್ ಆಗ್ತಾಯಿದೆ ಅಂತ ನೀವೆಲ್ಲರೂ ನೋಡ್ಕೋಬೋದು ಸ್ನೇಹಿತರೆ. ಎಕ್ಸ್ಪೋರ್ಟ್ ಆಯಿತು, ಆಗ್ತಾಯಿದೆ, ಆಯಿತು. ಆ ತಕ್ಷಣ ನಾವು ಗ್ಯಾಲರಿಯಲ್ಲಿ ಬರೋಣ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಓಪನ್ ಆಯಿತು ನೋಡ್ಬೋದು ಸ್ನೇಹಿತರೆ. ಯಾವ ರೀತಿ ಓಪನ್ ಆಗಿ ಕಾಣ್ತೇವೆ.